ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ 3.5 ಲಕ್ಷ ಕ್ಯೂಸೆಕ್ ನೀರು ಹಿನ್ನೆಲೆಯಲ್ಲಿ ನಾಲ್ವರು ಕುರಿಗಾಯಿಗಳು ನಡುಗಡ್ಡೆಯಲ್ಲಿ ಸಿಲುಕಿದ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ಲಿಂಗನಸೂರು ತಾಲೂಕಿನ ಕರಕಲಗಡ್ಡಿ ಎನ್ನುವ ಐಲ್ಯಾಂಡ್ ನಲ್ಲಿ ನಾಲ್ವರು ಕುರಿಗಾಯಿಗಳು ಸಿಲುಕಿದ್ದಾರೆ. ನಡುಗಡ್ಡೆಯಲ್ಲಿ ಸದ್ಯಕ್ಕೆ ಅವರೆಲ್ಲ ಸುರಕ್ಷಿತವಾಗಿದ್ದರೂ ನೀರಿನ ಪ್ರಮಾಣ ಹೆಚ್ಚವಾದರೆ ಅಪಾಯವಿದೆ. ಈ ಹಿಂದೆ ಪ್ರವಾಹದ ಸಂದರ್ಭದಲ್ಲಿಯೂ ಇದೇ ರೀತಿ ನಡುಗಡ್ಡೆಯಲ್ಲಿ ಜನ ಸಿಲುಕಿದ್ದರು. ಆ ವೇಳೆ ಅವರನ್ನ ಸುರಕ್ಷಿತವಾಗಿ ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡಿ ಹೊರತರಲಾಗಿತ್ತು. ಆದರೆ ಸದ್ಯ ಸ್ಥಳದಲ್ಲಿ NDRF ತಂಡ ಇದ್ದರೂ ಜನ ಸಿಲುಕಿರುವ ನಡುಗಡ್ಡೆಯಲ್ಲಿ ಹೋಗಲು ಸಾಧ್ಯವಿಲ್ಲ. ಕಾರಣ, ಕೃಷ್ಣಾ ನದಿ ಅಷ್ಟು ರಭಸವಾಗಿ ಹರಿಯುತ್ತಿದೆ. ಯಾವ ಕಾರಣಕ್ಕೂ NDRF ತಂಡದ ಬಳಿ ಇರುವ ಬೋಟ್ ಕರಕಲಗಡ್ಡಿ ತಲುಪೋದಿಲ್ಲ. ನಮ್ಮ ರಾಯಚೂರು ವರದಿಗಾರನಿಂದ ಅವರ ಫೋನಿನ ಮೂಲಕ ಸಂಪರ್ಕಿಸಿದಾಗ ಅವರು ನಡುಗಡ್ಡೆಯಲ್ಲಿ ಸಿಲುಕಿದ ಕುಟುಂಬಕ್ಕೆ ಕೇಳಿದಾಗ ಎಲ್ಲಿಯ ಸರ್ಕಾರದ ಸಮಸ್ಯೆಗೆ ಸ್ಪಂದಿಸಿಲ್ಲ, 50 ವರ್ಷಗಳಾದರೂ ಮನೆ ನೀಡಿಲ್ಲ, ನಡುಗಡ್ಡೆಯಲ್ಲಿ ಇರುವ ಜಮೀನು ಸರ್ಕಾರ ತೆಗೆದುಕೊಂಡು ಬೇರೆ ಕಡೆ ಕೊಡಬೇಕಿತ್ತು, ಆದರೆ ಸರ್ಕಾರ ಇವತ್ತಿನವರೆಗೂ ರೈತರ ಸಮಸ್ಯೆಗೆ ಪರಿಹಾರ ಮಾಡಿಲ್ಲ. ಸರ್, ಲಿಂಗಸೂರು ತಾಲೂಕು ರಾಯಚೂರು ಜಿಲ್ಲಾ ಎರವಡ ಸೀಮೆಯಲ್ಲಿ ಬರುವ ಕರಕಲಗಡ್ಡಿ ನಿವಾಸಿ ಆಗಿದ್ದು, ಈ ಬಸವಸಾಗರ ಡ್ಯಾಮ್ನಿಂದ ಸುಮಾರು ಎಲ್ಲಿ ಕರ್ನಾಟಕದಲ್ಲಿ ನೀರು ಎಲ್ಲಿ ಯಾವ ರಿವರಿಗೆ ಬರಲಿಕ್ಕಿಲ್ಲ ಅನ್ಸ್ತದೆ. ಇಷ್ಟೊಂದು ಪರಿಹಾರ, ಇಷ್ಟೊಂದು ಫ್ಲಡ್ ಇಲ್ಲಿ ಬರ್ತದೆ ಈ ರಿವರಿಗೆ. ಅದು ಸುಮಾರು ಇಲ್ಲಿ ಎರವಡಿ ಸೀಮೆಯಲ್ಲಿ 3 ಗಡ್ಡೆ ನಡುಗಡ್ಡೆಯಾಗಿ ಉಳ್ಕೊಂಬಿಟ್ಟವ. ಅವರಿಗೆ ಶಾಶ್ವತ ಪರಿಹಾರ ಈ ಸರ್ಕಾರ ಯಾವುದೇ ಈ ಜಿಲ್ಲಾಡಳಿತ ಆಗಲೇ ತಾಲೂಕಾಡಳಿತ ಶಾಶ್ವತ ಪರಿಹಾರ ಇವತ್ತಿಗೆ ನೀಡಿಲ್ಲ ಸರ್. ಪ್ರತಿ ವರ್ಷ ಕೂಡ ಮನೆ ವಿತರಣೆ ಅಂತ ಹೋಗ್ತಾರೆ, ಇವತ್ತಿಗೆ ಯಾವುದೇ ಪರಿಹಾರ ಮಾಡಿಲ್ಲ. ಅವ್ರಿಗೆ ನಾವೇನು ಕೇಳ್ಕೊಳ್ಳೋದೇನೆಂದರೆ, ಅಲ್ಲಿದ್ದು ಜನಕ್ಕೆ ಎಷ್ಟು ಕುಟುಂಬದ ಆ ಕುಟುಂಬ ಇದ್ದು ಮನೆಗಳು ಅಥವಾ ಅಲ್ಲಿದ್ದು ಲ್ಯಾಂಡ್ ಎಷ್ಟಿದೆ ಅಷ್ಟು ಲ್ಯಾಂಡ್ ಹೊರಗಡೆಯನ್ನು ಕೊಡಿಸಲಾಗಲಿ ಅಥವಾ ಲ್ಯಾಂಡನ್ನು ತಾವೇ ಖರೀದಿ ಮಾಡ್ಕೊಂಡು ಕೇಸ್ ನಮ್ಗೆ ಅಮೌಂಟ್ ಕೊಟ್ಟರೆ ಸಾಕು ಸರ್, ಅಷ್ಟೇ. ನಾವು ಹೊರಗಡೆ ಬರೋಕ್ಕೆ ತಯಾರಿದ್ದೀವಿ ಸರ್.